ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ MI ಅದು ಮಲ್ಲಪ್ಪ ಜೊತೆವ. ಈ ದಿನದ ಈ ಸಂದರ್ಭದಲ್ಲಿ ಒಂದಿಷ್ಟು ಈಗ ನಡೆಯುತ್ತಿರುವ ಘಟನೆ ನೆನಪಿಸಿಕೊಂಡ್ರೆ, ಅದರಲ್ಲೂ ಮುಖ್ಯವಾಗಿ ನಮ್ಮ ಗೃಹಮಂತ್ರಿ ಜಿ ಪರಮೇಶ್ವರ ಅಯ್ಯನವರು ಒಂದು ಸೂಚನೆಯನ್ನು ನಮ್ಮ ಯಾರಿಗಪ್ಪ ಅಂದರೆ ಅಡ್ವೊಕೇಟ್ ಜನರಲ್ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ, ಅದು ಯಡಿಯೂರಪ್ಪ ವಿರುದ್ಧದಂತಹ ಪೋಕ್ಸೋ ಪ್ರಕರಣದಲ್ಲಿ ಪೊಲೀಸರು ಅವರನ್ನು ಬಂಧಿಸಿದಂತೆ ಮತ್ತು ವಿಚಾರಣೆಗೆ ಖುದ್ದು ಹಾಜರಾದಿಂದ ವಿನಾಯಿತಿ ಪಡ್ಕೊಂಡಂತಹ ಹೈಕೋರ್ಟಿನಿಂದ ಹೈಕೋರ್ಟದ ಆರ್ಡರನ್ನು ಚಾಲೆಂಜ್ ಮಾಡಿರಿ, ಅದನ್ನು ತೆರವುಗೊಳಿಸ್ರಿ, ರದ್ದುಗೊಳಿಸ್ರಿ ಅಂತ ಸೂಚನೆ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಇದು ಒಳ್ಳೆಯ ವಿಚಾರ. ಯಾಕಪ್ಪ ಅಂತಂದ್ರೆ, ಪೋಕ್ಸೋ ಅಡಿಯಲ್ಲಿ ಇವತ್ತು ನಮ್ಮ ಯಡಿಯೂರಪ್ಪ ಅವರು ಎಣ್ಕೊಂಡ್ರೆ ಆಗಬೇಕಾಗಿತ್ತು, ತೆಗೆದುಕೊಂಡರೆ ಯೋಗ್ಯ. ಆದರೆ ಸಂದರ್ಭ ಸನ್ನಿವೇಶ ಯೋಗ್ಯ ಅಲ್ಲ. ಯಾಕಂದ್ರೆ ಅವ್ರು 82 ವರ್ಷ ಅವ್ರ ಮೊದಲ ಜೊತೆಗೆ ಸಹಜವಾಗಿನ ಜನರಿಗೆ ಒಂದು ಸಿಂಪತಿ ಮೂಡ್ತದೆ. ಯಾರೋ ಬೇಡದ ಅವರು ಬ್ಲ್ಯಾಕ್ಮೇಲ್ ಮಾಡುವಂಥ ಜನ ಇದು ಮಾಡ್ಕೊಳ್ತಾ ಬಂದಿದ್ದಾರೆ, ಪಾಪ ಈ ಒಂದು ರಾಜಕಾರಣಕ್ಕಾಗಿ ಇವತ್ತು ಇವರು ಬಲಿಪೂಜೆ ಮಾಡ್ತಾ ಇದ್ದಾರೆ ಅವ್ರು ಅನ್ನೋಂಥ ಒಂದು ವಾದವನ್ನು ಕ್ರಿಯೇಟ್ ಮಾಡುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ BJP ಮೂಲತಃ ಅದು ನಿಮಗೆ ಗೊತ್ತದ ಒಳ್ಳೆಯ ಅಪೋಸಿಷನ್ ಪಾರ್ಟಿ. ಜೊತೆಗೆ ಅಪೋಸಿಷನ್ ಮಾಡೋದನ್ನು ಕಳೆದ 50-60 ವರ್ಷದಿಂದ ಮಾಡ್ತಾನೆ ಬಂದಿದ್ದಾರೆ ಅವರು, ಇವತ್ತಿಂದಲ್ಲ. ಯಾಕಂದರೆ ಕಾಂಗ್ರೆಸ್ನ ವಿರೋಧವಾಗಿ ಅವ್ರು ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಂಥವ್ರು ಇದ್ದಾರೆ. ಹೀಗಾಗಿ ಅವ್ರ ಜೊತೆಗೆ ಇವತ್ತು ನಮ್ಮ ದೇವೇಗೌಡರು ಉಳ್ಕೊಂಡಿದ್ದಾರೆ. ಅವರು ಮೂಲತಃ ಕಾಂಗ್ರೆಸ್ ವಿರೋಧಿಗಳನ್ನು ನಂತರದಲ್ಲಿ ತಮ್ಮ ರಾಜಕೀಯ ಹೊಂದಾಣಿಕೆ ಯಾರ್ಯಾರ್ಜುನ ಹೊಂದಾಣಿಕೆ ಮಾಡ್ಕೊಂಡ್ರೆ ಆ ಮತ್ತು ಬೇರೆ ಅವರು ಬೆರಿಕಿದ್ದಾರೆ, ಬುದ್ಧಿವಂತರಿದ್ದಾರೆ. ಕುಮಾರಸ್ವಾಮಿಗಳು ಬೆರಿಕಿದ್ದಾರೆ, ಬುದ್ಧಿವಂತರಿದ್ದಾರೆ. ಅವರೆಲ್ಲರೂ ಕೂಡ್ಕೊಂಡು ಈ ಘಟನೆಯನ್ನು ನಿಮ್ಮ ವಿರುದ್ಧನೆ ಯಾಕೆ ತಿರುಗಿ ನಿಲ್ಲಿಸಬಾರ್ದು ಅವರ? ನೋಡಪ್ಪ ಪಾಪ ವಯಸ್ಸಾದ ಮನುಷ್ಯಾಗ ಇವರು ಈ ರೀತಿ ಕಾಡ್ತಾ ಇದ್ದಾರೆ. ಇವರು ಏನು ಕಡಿಮೆ ಇದ್ದಾರೆ ಮೂಡಾದಲ್ಲೇ, ಮುಂದೆ ವಾಲ್ಮೀಕಿ ಇದರಲ್ಲೇ, ಮುಂದೆ SC ದುಡ್ಡನ್ನು ಹೊಡೆಯುವಲ್ಲೇ, ಎಲ್ಲದರಲ್ಲಿ ಕಾರಣೀಭೂತರಾಗಿದ್ದಾರೆ ಇವರು. ಇವ್ರಿಗೆ ಏನು ನೈತಿಕ ಹಾಕದಪ್ಪ ಇವ್ರಿಗೆ ಎನ್ಕ್ವೈರಿ ಮಾಡಿಸುವಂಥದ್ದು ಅಂತೇಳಿ ಇದನ್ನು ಇಷ್ಟು ದೊಡ್ಡದು ಮಾಡೋ ಸಾಧ್ಯತೆಗಳಿದ್ದಾವೆ. ಅಂದ್ರೆ ಇವರು ಈರ್ಷೆ ರಾಜಕಾರಣ ಮಾಡ್ತಾ ಇದ್ದಾರೆ, ವೈರುತ್ವ ರಾಜಕಾರಣ ಮಾಡ್ತಾ ಇದ್ದಾರೆ. ನಾವು ಸತ್ಯ ಹೇಳ್ತಾ ಇದ್ದೀವಿ, ನಾವು ಸತ್ಯ ಹರಿಶ್ಚಂದ್ರ ಮಕ್ಕಳು ಅನ್ನೋಂಗೆ ಬಿಂಬಿಸ್ತಾರೆ, ಅದರಲ್ಲಿ ಎರಡು ಮಾತಿಲ್ಲ. ಅದ್ರ ಜೊತೆಗೆ ಇನ್ನೊಂದು ಏನು ಮಾಡ್ತಾ ಇದ್ದೀರಪ್ಪ ಅಂದ್ರೆ, BJP ಅವಧಿಯಲ್ಲಿ ಆದಂತಹ ಏನು ಈ ಒಂದು ಏನಾಗಿದವಪ್ಪ ಅಂತಂದ್ರೆ ಘಟನೆಗಳು ಏನಾಗಿದ್ದಾವೆ, ಹಗರಣಗಳು ಏನಾಗಿದ್ದಾವೆ, ಅದು ಹಗರಣಗಳನ್ನು ತನಿಖೆ ಮಾಡಿಸುವಂಥ ಒಂದು ನಿರ್ಧಾರ ಮಾಡ್ತಾ ಇದ್ದೀರಿ. ಇದರ ನಂತರ ಏನಪ್ಪ ಅಂತಂದ್ರೆ, ಒಂದು ವೇಳೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಏನಾದರೂ ಅನುಮತಿ ಕೊಟ್ಟರೆ ಅದನ್ನು ಹೋರಾಟ ಪಡೋದು, ಹಿಂಗೇನೋ ನಿರ್ಧಾರ ಮಾಡ್ಕೊಂಡಿದ್ದೀರಿ ನೀವು. ಎಲ್ಲ ಒಳ್ಳೆಯ ಹುಣ್ಣರು ಇಲ್ಲಂತಲ್ಲ, ಇವು ಆಯಾ ಸಮಯದಲ್ಲಿ ಆಗಿದ್ದರೆ ಇದು ಬೇರೆನೇ ಬೇರೆ ಇತ್ತು. ಆದರೆ ನೀವು ಎಷ್ಟು ದಿವಸ ತೊಗೊಂಡ್ರಿ, ಎತ್ತಾಡೋರು ಮ್ಯಾಲಿನಲ್ಲಿ ಹೇಳ್ತಾಯಿದ್ರು ನಿಮ್ಮದು ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ರೀ, ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್. ಅದು ಉತ್ತರ ಅವತ್ತು ಕೊಡಬೇಕಾಯ್ತು, ನಾವು ಅಡ್ಜಸ್ಟ್ಮೆಂಟ್ ಇಲ್ಲಪ್ಪ, ನಾವು ರಿಯಲ್ಲಾಗಿ ವಿರೋಧ ಮಾಡ್ತೀವಿ ಮತ್ತು ನಿಮ್ಮ ಸಮಯದ 40% ಅಂತ ಆಗ್ಯದ ಜೊತೆಗೆ ನೀವು ಸಹಿತ 2,500 ಕೋಟಿ 3,000 ಕೋಟಿ ಹೊಂದಿದ್ದೀರಿ, ನಿಮ್ಮನ್ನೂ ಎನ್ಕ್ವೈರಿ ಕರೆಸ್ತೀವಿ ಅಂಥೇಳಿ ಆ ಎನ್ಕ್ವೈರಿ ಆಗ ಆಗಿ ಬಿಟ್ಟಿದ್ರಿ. ಇವತ್ತು ನಿಮ್ಮ ನಡೆಯವ್ರು ಯಾರು ರೀ ಸಿದ್ದರಾಮಯ್ಯನವರು? ಇವತ್ತು ನೀವು ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸದ ಟೀಕೆಗೂ ಒಳಗಾದ್ರಿ, ಜೊತೆಗೆ ಈ ಸಂದರ್ಭದಲ್ಲಿ ತರೋದು ಮತ್ತಷ್ಟು ನಿಮ್ಮ ಹೆಸರಿಗೆಡಿಸುವಂಥ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡ್ತಾರೆ. ಇದಕ್ಕೆ ಇತಿಹಾಸ ಸಾಕ್ಷಿಗಳಿದ್ದಾವೆ ರೀ, ಒಂದಲ್ಲ ಎರಡಲ್ಲ. 1977 ಇದು ಇಂದಿರಾ ಗಾಂಧಿ ಅವ್ರ ಮೇಲೆ ಅವ್ರು ಭ್ರಷ್ಟರು ಹಾಗೆ ಹೇಗೆ ಅಂತೇಳಿ ಎಲೆಕ್ಷನ್ದಲ್ಲಿ ಅವ್ರು ಟೀಕಾ ಮಾಡಿ ತುರ್ತು ಪರಿಸ್ಥಿತಿ ಅಂತ ಗೆದ್ದು ಬಂದರು. ನಮ್ಮ ಅವತ್ತಿನ ಮುರಾರ್ ದೇಸಾಯಿ, ಚರಣಸಿಂಗರು ಜನತಾ ಪಕ್ಷದ ಮೂಲಕ ಬಂದ ತಕ್ಷಣ ಏನು ಮಾಡಿರಪ್ಪ ಅಂದ್ರೆ, ಅವ್ರ ಮೇಲೆ ಹಗರಣಗಳ ನೆಲೆಯಲ್ಲಿ ಜೈಲಿಗೆ ಹಾಕಿದರು. ಏನಾಯಿತು ಅದರ ಪರಿಣಾಮ, ಮುಂದೆ 3 ವರ್ಷ ಅವ್ರ ಸರ್ಕಾರ ಬಿದ್ದು ಹೋಯ್ತು. ಯಾಕೆ ಬಿದ್ದು ಹೋಯ್ತು? ಅವರಲ್ಲಿ ತಿಕ್ಕಾಟ ಗುರುತಿಸಲು ಶುರುವಾಗಿ, ನಿಮ್ಮಲ್ಲಿ ಗುರುತಿಸಲು ತಿಕ್ಕಾಟ ಶುರುವಾಗಿತ್ತು ಗೊತ್ತ. ಬಂದ ತಕ್ಷಣ ನೀವು ಇಬ್ಬರು ಒಂದಾಗಿ DK ಮತ್ತು ನೀವು ಒಂದಾಗಿ ಸರ್ಕಾರ ರಚನೆ ಮಾಡಿದರೆ ಇವತ್ತು ನಿಮ್ಮ ದೊಡ್ಡ ಪ್ರಮಾಣದಲ್ಲಿ ಹೀರುಗಳಿರ್ತಿದ್ರಿ. ಆದರೆ ನೀವು ಬಂದ್ಗಳು ಏನು ಮಾಡಿದ್ರಿ ತಿಂಗಳ ತನಕ? ನಾ ಜಗತ್ತು ನನಗೆ ಬೇಕು ಕುರ್ಚಿ, ನಿನಗೆ ಬೇಕು ಜಿಗ್ಗೆ ಹೇಳಿದ್ರಿ. ಅದರಿಂದ ಈಗ ಸಾಕಷ್ಟು ಹೆಸರು ಕೆಡಿಸ್ಕೊಂಡ್ರಿ, ನಮ್ಮ ಮುರಾರ್ಜಿ ಬಾಯಿ ಅವರಂಗೆ, ಚರಣ್ ಸಿಂಗರ್ ಅವರಂಗೆ. ಮತ್ತು ಹಂಗೆ VP ಕಾಲದಲ್ಲಿ ಅದ ಆಯ್ತು ಭಾಳ, ಅಲ್ಲೇ VP ಮತ್ತು ಚಂದ್ರಶೇಖರ್ ಅವ್ರಿಗೆ ಹೆಚ್ಚು ತಿಕ್ಕಾಟ. ಹೀಗಾಗಿ ಇತಿಹಾಸದಲ್ಲೇ ವಿರೋಧ ಪಕ್ಷಗಳು ಆಡಳಿತಕ್ಕೆ ಬರೋದು ಸ್ವಲ್ಪ ಆಡಳಿತ ನಡೆಸೋದು ಕಷ್ಟ ಆಗಿಬಿಡುತ್ತೆ. ಈಗ ಅಂಥದ್ದಾಗಲ್ಲ, ಸೇಮ್ ರೀತಿಯಾಗಿ ಇಲ್ಲಿವರೆಗೆ ಸುಮ್ಮನೆ ಕುಳಿತುಕೊಂಡ್ಬಿಟ್ರಿ, ಇವ್ರನ್ನ ಬೆಳೆದಕ್ಕೆ ಬಿಟ್ರಿ. ಅಷ್ಟೇ ಅಲ್ಲ, ಮುಡಾದಲ್ಲೇ ಮತ್ತು ಈ ವಾಲ್ಮೀಕಿ ಹಗರಣದ ಸಿಕ್ಕಾಕ್ಕೊಂಡ್ರಿ, ಮೊದಲು ಆರೋಪ ಮಾಡ್ತಾ ಇದ್ರೆ ಅಷ್ಟೇ ಅವರು, ಈಗ ರೆಡ್ಡಾಗಿ ಸಿಕ್ಕೊಂಡ್ಕೊಂಡ್ಬಿಟ್ರಿ. ಹೌದಪ್ಪ ಇಲ್ಲ ಆಗ್ಯಾವ ಅಂತೇಳಿ ಅದ್ರ ಮೇಲೆ ಇವತ್ತು 5,000 ಕೋಟಿ ರೂಪಾಯಿ ಹಗರಣ ಆಗೈತಿ ಮುಡಾದಲ್ಲಿ ಅಂತ ಹೇಳ್ತಾರೆ. ನಿಮ್ಮವರು ನಿಮ್ಮ ಜೊತೆಗಾರರು ಎಲ್ಲ ಕೂಡ ದುಡ್ಡು ಹೊಡೆದಾರ ಮಾಡಿದ್ದಾರೆ ಆಗಿ ಆರೋಪ ಮಾಡ್ತಾ ಇದ್ದಾರೆ.
ಮತ್ತು ಜನಕ್ಕೂ ಸರಿ ಅನ್ನಿಸ್ತದೆ, ಹೋಗಿ ಮಾಡಿದ್ರೆ ಮಾಡಿರ್ಬೇಕು ಇವರು ಅಂತೇಳಿ. ಜೊತೆಗೆ SC ST ಪಂಡಗಳನ್ನ ನೀವು ದುರ್ಬಳಕೆ ಮಾಡ್ಕೊಂಡಿದ್ದೀರಿ, ಅದು ಸತ್ಯನದ. ಯಾಕಂದರೆ ಗ್ಯಾರಂಟಿ ನೀವು ನಿಮ್ಮ ಸ್ವಂತದ್ದು, ಅದು ಅದಕ್ಕೆ SC ST ಫಂಡ್ ಉಪಯೋಗ ಮಾಡೋದು ತಪ್ಪಲ್ಲ. ಇದನ್ನು ದೊಡ್ಡದು ಮಾಡಿದ್ದಾರೆ ಈಗಾಗಲೇ, ಅದಕ್ಕಾಗಿ ಪಾದಯಾತ್ರೆ ಮಾಡಿದರು. ನೀವು ಅದನ್ನು ಬಗ್ ಬಿಡಬೇಕಂದ್ರೆ ಆಂದೋಲನ ಮಾಡಿರಿ, ಆದರೆ ಅದು ಇನ್ನು ಬಗ್ ಬಿಡೋದು ಅನಿಸೋದಿಲ್ಲ. ಒಂದು ಕಡೆಯಿಂದ ನೋಡಿದಾಗ ಅಯ್ಯ ಇಲ್ಲಪ್ಪ ಬರೋಬ್ಬರಿ ಆಗಿದೆ ಅಂತ ಅನಿಸ್ತದೆ, ಇನ್ನೊಂದು ಕಡೆಯಿಂದ ಇಲ್ಲಪ್ಪ ನೀವು ತಪ್ಪು ಮಾಡಿದ್ದೀನಿ ಅಂತ ಅನಿಸ್ತದೆ. ಇವತ್ತು ಅವ್ರಿಗೊಂದು ಸರಳ ಹಾದಿ ಮಾಡಿಕೊಟ್ಬಿಟ್ರೆ